ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಸಿಬಿಐ ಕಂಟಕ ಉಬ್ಬಂದೊದಗಿದೆ. ಈ ಮುಂಚೆ ಕೊಂಚ ರಿಲೀಫ್ ಸಿಕ್ಕಿದೆ ಅಂತ ಹೇಳಿ ತುಂಬಾ ನಿರಾಳವಾಗಿದ್ದಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಬಿಐ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಹೊಸ ವರ್ಷದ ಮೊದಲ ದಿನದಂದೇ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಯಾವ ವಿಚಾರಕ್ಕಾಗಿ ಈ ಶಾಕ್ ಅಂತ ಅಂದ್ರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು 2013-18 ಇಸವಿಯ ಮಧ್ಯದಲ್ಲಿ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿದ್ದಾರೆ, ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಈ ಹಿಂದಿನ ಸರ್ಕಾರ, ಬಿಜೆಪಿ ಸರ್ಕಾರ, ಆ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಿತ್ತು. ಇದಾದ ನಂತರ ಅದು ಸಾಂವಿಧಾನಿಕವಾಗಿರಲಿಲ್ಲ, ಸ್ಪೀಕರ್ ಅವರ ಅನುಮತಿ ಪಡೆದುಕೊಂಡಿರಲಿಲ್ಲ, ಹೀಗೆ ಹಲವಾರು ನೆಪಗಳನ್ನ ಒಡ್ಡಿ ಈಗಿನ ಸಿದ್ದರಾಮಯ್ಯನವರ ಸರ್ಕಾರ ಆ ಒಂದು ಪ್ರಕರಣವನ್ನ ಪೂರ್ವಾನುಮತಿ ಇಲ್ಲ ಅಂತ ಹೇಳಿ ಅದನ್ನ ರದ್ದುಗೊಳಿಸಿದ್ರು. ರದ್ದುಗೊಳಿಸಿದ ನಂತರ ಸಿಕ್ಕಾಪಟ್ಟೆ ರಿಲೀಫ್ ಆಗ್ಬಿಟ್ಟಿದ್ರು, ತುಂಬಾ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ರು. ಇನ್ಮೇಲೆ ಸಿಬಿಐನವರು ನಮ್ಮ ತಂಟೆಗೆ ಬರೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದ್ರೆ ಇದೀಗ ಆ ಸಂದರ್ಭದಲ್ಲಿ, ಅಂದ್ರೆ ರೇಡ್ ಆದಂತಹ ಸಂದರ್ಭದಲ್ಲಿ ಒಂದು ಪತ್ರವನ್ನ ಕೊಟ್ಟಿರ್ತಾರೆ. ಆ ಪತ್ರದಲ್ಲಿ ಏನಿತ್ತು ಅಂದ್ರೆ, ಕೇರಳದ ಜೈ ಹಿಂದ್ ಅನ್ನುವಂತಹ ಖಾಸಗಿ ಚಾನೆಲ್ ನಲ್ಲಿ ತಾವು ಹಣವನ್ನ ಹೂಡಿಕೆ ಮಾಡಿರುವುದಾಗಿ ಅಧಿಕೃತ ಮಾಹಿತಿಯನ್ನ ಆ ಪತ್ರದಲ್ಲಿ ಇರುತ್ತೆ. ಆ ಪತ್ರದ ಮೂಲಕ ಅಧಿಕೃತ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇದೀಗ ಆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಸಿಬಿಐನವರು ಮತ್ತೊಮ್ಮೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈಗ ಜೈ ಹಿಂದ್ ಚಾನೆಲ್ ನ ಮುಖ್ಯಸ್ಥರಿಗೆ, ಅಂದ್ರೆ ಎಂಡಿಗೆ ನೋಟಿಸ್ ಹೋಗಿರುವಂತದ್ದು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಚಾನೆಲ್ ನಲ್ಲಿ ಎಷ್ಟೆಷ್ಟು ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೊಡಿ ಅಂತ ಹೇಳಿ ಗಡುವನ್ನ ಸಹ ಕೊಟ್ಟಿದ್ದಾರೆ. January 11 ಒಳಗಡೆ ಎಲ್ಲಾ ಪತ್ರಗಳು ಬೇಕು, ಅಂದ್ರೆ ಎಲ್ಲಾ ಡೀಟೇಲ್ಸ್ ಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ತಯಾರು ಮಾಡಿ ಇಟ್ಕೊಳ್ಳಿ ಎನ್ನುವಂತಹ ಮಾತನ್ನ ಸಹ ಹೇಳಿದ್ದಾರೆ. ತನಿಖೆಗೆ ಕೂಡ ಬರಬೇಕಾಗುತ್ತೆ ಎನ್ನುವಂತಹ ಉಲ್ಲೇಖವನ್ನ ಆ ನೋಟಿಸ್ ನಲ್ಲಿ ಮಾಡಲಾಗಿದೆ. ಎಲ್ಲಾನು ಮುಗ್ದೋಯ್ತು, ಸರ್ಕಾರ ಸಿಬಿಐ ತನಿಖೆಯನ್ನ ವಾಪಸ್ ಪಡೆದುಕೊಳ್ತು, ಆರಾಮಾಗಿರಬಹುದು ಅಂತ ಅಂದ್ಕೊಂಡಿದ್ದ ಉಪಮುಖ್ಯಮಂತ್ರಿಗಳಿಗೆ, ಅವರಿಗಷ್ಟೇ ಅಲ್ಲದೆ ಅವರ ಪತ್ನಿಯ ಹೆಸರು ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಹುಷಾರ್ ಅವರಿಗೂ ಕೂಡ ಸಿಬಿಐನ ನೋಟಿಸ್ ಹೋಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಡಿ ಕೆ ದಂಪತಿಗಳು ಮೊದಲ ದಿನವೇ ಒಂದ್ ರೀತಿ ಬೆಳಗ್ಗೆ ಶಾಕ್ ಅನ್ನ ಅನುಭವಿಸಿದ್ದಾರೆ, ಅಥವಾ ಟೆನ್ಷನ್ ಗೆ ಒಳಗಾಗಿದ್ದಾರೆ ಅಂತ ಹೇಳಬಹುದು. ಸಿಬಿಐ ತನಿಖೆ ವಾಪಸ್ ಶುರು ಆಗಲಿದೆ, ಆ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಲೋಕಸಭೆ ಚುನಾವಣೆ ಇನ್ನೇನು ಹತ್ತಿರದಲ್ಲಿರುವಂತಹ ಕಾರಣದಿಂದಾಗಿ ಸಿಬಿಐ ಟಾರ್ಗೆಟ್ ಮಾಡ್ತಾ ಇದೆಯಾ ಮತ್ತೆ ಉಪಮುಖ್ಯಮಂತ್ರಿಗಳನ್ನ ಅನ್ನುವಂತಹ ಪ್ರಶ್ನೆಗಳು ಇದೀಗ ಎದ್ದಿರುವಂತದ್ದು. ಹಾಗಾದ್ರೆ ಯಾವ ರೀತಿ ಇದೆ ಆ ಚಾನೆಲ್ ನಲ್ಲಿ ಎಷ್ಟರ ಮಟ್ಟಿಗೆ ಹಣವನ್ನ ಹೂಡಿಕೆ ಮಾಡಿದ್ದಾರೆ, ಜೊತೆಗೆ ಆ ಚಾನೆಲ್ ನ ಮುಖ್ಯಸ್ಥ ಹೇಳೋದೇನು, ಎಲ್ಲವನ್ನ ಹೇಳ್ತೀವಿ ಈ ವರದಿಯನ್ನ ನೋಡಿ. ಸಂಬಂಧಿಸಿದಂತೆ ಡಿಕೆಶಿ ಅವರು ಕೇರಳ ಮೂಲದ ಜೈ ಹಿಂದ್ ಖಾಸಗಿ ವಾಹಿನಿಯಲ್ಲಿ ಮಾಡಿರುವ ಹೂಡಿಕೆಯ ವಿವರಗಳನ್ನ ನೀಡುವಂತೆ ಸಿಬಿಐ ನೋಟಿಸ್ ಜಾರಿ ಮಾಡಿದೆ. ಡಿಕೆ ಶಿವಕುಮಾರ್ ವಿರುದ್ಧದ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಬಿಐನ ಬೆಂಗಳೂರು ಘಟಕವು ಜೈ ಹಿಂದ್ ಕಮ್ಯುನಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ವ್ಯವಸ್ಥಾಪಕ ನಿರ್ದೇಶಕರಿಗೆ 2024 January 11 ತನಿಖಾಧಿಕಾರಿ ಕೋರಿದ ಎಲ್ಲಾ ಅಗತ್ಯ ದಾಖಲೆಗಳೊಂದಿಗೆ ತನ್ನ ಮುಂದೆ ಹಾಜರಾಗುವಂತೆ ತಿಳಿಸಿದೆ. ಇದಲ್ಲದೆ ಸಿಆರ್
ಆರ್ಪಿಸಿ 91 ಅಡಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ 30 ಹೆಚ್ಚು ಜನರಿಗೆ ನೋಟಿಸ್ ಸಹ ನೀಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಬಿಐ ನೋಟಿಸ್. ಕೇರಳ ಮೂಲದ ಚಾನೆಲ್ನಲ್ಲಿ ಹೂಡಿಕೆ ಬಗ್ಗೆ ಮಾಹಿತಿ ನೀಡುವಂತೆ ಹಾಗೂ ಹೂಡಿಕೆಗೆ ಹಾಕಲಾದ ಹಣದ ಮೂಲದ ಬಗ್ಗೆ ಮಾಹಿತಿ ನೀಡುವಂತೆ ಸಿಸಿಬಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹಾಗೂ ಪತ್ನಿ ಉಷಾ ಶಿವಕುಮಾರ್ ಸೇರಿದಂತೆ ಬಂಡವಾಳ ಮಾಡಿರುವ 30 ಹೆಚ್ಚು ಜನರಿಗೆ ನೋಟಿಸ್ ನೀಡಿದೆ. ಸಿಆರ್ಪಿಸಿ ಸೆಕ್ಷನ್ 91 ಅಡಿಯಲ್ಲಿ ಹೊರಡಿಸಲಾದ ತನ್ನ ನೋಟಿಸ್ ನಲ್ಲಿ ಶಿವಕುಮಾರ್ ಮತ್ತು ಅವರ ಪತ್ನಿ ಉಷಾ ಶಿವಕುಮಾರ್ ಅವರು ಮಾಡಿದ ಹೂಡಿಕೆಗಳು, ಅವರಿಗೆ ಪಾವತಿಸಿದ ಲಾಭಾಂಶಗಳು, ಷೇರು ವಹಿವಾಟುಗಳು, ಹಣಕಾಸಿನ ವಹಿವಾಟುಗಳು ಜೊತೆಗೆ ಹಣಕಾಸು ವಹಿವಾಟುಗಳ ಜೊತೆಗೆ ಅವುಗಳನ್ನ ಮಾಡಿದ ಬ್ಯಾಂಕ್ ವಿವರಗಳನ್ನ ಸಹ ಒದಗಿಸುವಂತೆ ಸಿಬಿಐ ಜೈ ಹಿಂದ್ ಚಾನೆಲ್ಗೆ ಹೇಳಿದೆ. ಇನ್ನು ಹಿಡುವಳಿಗಳ ಹೇಳಿಕೆ, ಅವರ ಲೆಡರ್, ಖಾತೆಗಳು, ಒಪ್ಪಂದದ ಟಿಪ್ಪಣಿಗಳು ಮತ್ತು ಇತರ ವಿವರಗಳ ಜೊತೆಗೆ ಎಲ್ಲಾ ಷೇರು ವಹಿವಾಟುಗಳ ವಿವರವನ್ನ ನೀಡುವಂತೆ ಸಿಬಿಐ ಸೂಚಿಸಿದೆ. ಇದು ಈ ಹೊತ್ತಿಗೆ ಸಿಗ್ತಾ ಇರುವಂತಹ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಯಾವ ರೀತಿ ಬರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಗಳು ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ನಿಮ್ಮವರೆಗೂ ತಲುಪಿಸುವಂತಹ ಕೆಲಸವನ್ನ ಮಾಡ್ತೀವಿ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.